ಪ್ರತಿಯೊಬ್ಬ ಜೀವಿಯು ಎರಡು ಉದ್ದೇಶ ಇಟ್ಟುಕೊಂಡು ಕೆಲಸ ಮಾಡ್ತಾನೆ. ಸುಖಾಯ ದುಃಖ ಮೋಕ್ಷಾಯ ಸಂಕಲ್ಪ ಇಹ ಕರ್ಮಿಣ. ಇದು ಶ್ರೀಮದ್ ಭಾಗವತಂ, ಅರ್ಥಾತ್ ಭಾಗವತ್ ಪುರಾಣದ ಶ್ಲೋಕ, ಏಳನೇ ಸ್ಕಂದ ಏಳನೇ ಅಧ್ಯಾಯ 42ನೇ ಶ್ಲೋಕ. ಇದರ ಅರ್ಥ ಸುಖ ಬೇಕು ದುಃಖ ಬೇಡ ಅಂತ ಪ್ರತಿಯೊಬ್ಬ ಜೀವಿಯು ಕೆಲಸ ಮಾಡ್ತಾನೆ. ಕಾರಣ ಇಲ್ಲದೆ ಯಾರು ಯಾವ ಕೆಲಸನೂ ಮಾಡುವುದಿಲ್ಲ. ಕಾರಣೇನ ವಿನಾ ಕಾರ್ಯಂ ನ ಕದಾಚನ ವಿದ್ಯತೆ, ಯೋಗಶಿಖೋಪನಿಷತ್ 36ನೇ ಮಂತ್ರ. ಈ ಮಂತ್ರ ತ್ರಿಪಾದ ವಿಭೂತಿ ನಾರಾಯಣೋಪನಿಷತ್ನಲ್ಲೂ ಇದೆ, 8ನೇ ಅಧ್ಯಾಯದ 1ನೇ ಮಂತ್ರ. ಅಂದರೆ ಗೋಸೆ ಗೋರ್ ಮೂರ್ಖ ಕೂಡ ಕಾರಣ ಇಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ಸುಖಮ್ಮೆ ಭೂಯಾ ದುಃಖಮ್ಮೆ ಮಾ ಭೂತ್, ತನಗೆ ಸುಖ ಬೇಕು ದುಃಖ ಬೇಡ ಅಂತ ಕೆಲಸ ಮಾಡ್ತಾನೆ. ಹಾಗಂತ ಯಾರಾದರೂ ಹೇಳ್ಬೋದು, ನಾಳೆ ನಾನು ಯಾವುದೇ ಕರ್ಮ ಮಾಡೋದಿಲ್ಲ. ಕರ್ಮ ಅಂದರೆ ಕೆಲಸ, ಆ್ಯಕ್ಟಿವಿಟಿ, ಚಟುವಟಿಕೆ. ನಹಿ ಕಶ್ಚಿತ್ ಕ್ಷಣಮತ್ತು ಚಾತು ತಿಷ್ಠತ್ಯ ಕರ್ಮ ಕರ್ತ. ಭಗವದ್ಗೀತಾ 3ನೇ ಅಧ್ಯಾಯದ 5ನೇ ಶ್ಲೋಕ, ಭಾಗವತ್ ಪುರಾಣದಲ್ಲೂ ಈ ಶ್ಲೋಕ ಇದೆ, 6ನೇ ಸ್ಕಂದ 1ನೇ ಅಧ್ಯಾಯದ 53ನೇ ಶ್ಲೋಕ. ಅಂದರೆ ಯಾವುದೇ ಒಬ್ಬ ಜೀವಿ ಒಂದು ಕ್ಷಣನೂ ಅಕರ್ಮ ಅರ್ಥಾತ್ ಕರ್ಮ ಮಾಡದೇ ಇರೋಕೆ ಆಗೋದಿಲ್ಲ ಅಂತ ಹೇಳುತ್ತೆ. ಆಶ್ಚರ್ಯ ಅನಿಸ್ಬೋದು, ಎಷ್ಟೋ ಸಾರಿ ನಾವೇನು ಕೆಲಸ ಮಾಡೋಲ್ಲ ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ, ಆದರೆ ಪ್ರತಿ ಕ್ಷಣನೂ ನಮ್ಮ ಕ್ರಿಯೆ ನಡೀತಾನೆ ಇದೆ. ಅದು ಹೇಗೆ ಅಂತಲೂ ನಾನು ಹೇಳ್ತೇನೆ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮನಸ್ಸು ಕರ್ಮದ ಕರ್ತ. ಮನ ಏವ ಕೃತಂ ರಾಮ ನ ಶರೀರ ಕೃತಂ ಕೃತಂ ಯೋಗ ವಾಸಿಷ್ಠ. ಯೋಗ ವಾಸಿಷ್ಠದಲ್ಲಿ ಮಹರ್ಷಿ ವಸಿಷ್ಠರು ಭಗವಾನ್ ರಾಮನಿಗೆ ಉಪದೇಶ ಕೊಡುವಾಗ ಈ ಮಾತು ಹೇಳಿದ್ದಾರೆ. ಅಂದರೆ ಕರ್ಮದ ನಿಜವಾದ ಕರ್ತ, ಅಂದರೆ ಕರ್ಮ ಮಾಡುವನು ಮನಸ್ಸು. ನಮ್ಮ ದೈನಂದಿನ ಜೀವನದಲ್ಲಿ ಎರಡು ಥರದ ಕರ್ಮ ಇರುತ್ತೆ, ಒಂದು ಮಾನಸಿಕ ಕರ್ಮ, ಇನ್ನೊಂದು ಶಾರೀರಿಕ ಕರ್ಮ. ಶಾರೀರಿಕ ಕರ್ಮ ನಾವು ಮಾಡಿಲ್ಲ ಅಂತಂದರೆ ನಮ್ಮ ಜೀವನ ನಡೆಯೋದೇ ಕಷ್ಟ. ಶರೀರ ಯಾತ್ರಾ ಪಿಚತೇನ ಪರಿಸಿದ್ಧೇದ ಅಕರ್ಮಣ, ಭಗವದ್ಗೀತಾ 3ನೇ ಅಧ್ಯಾಯದ 8ನೇ ಶ್ಲೋಕ. ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗಾಹ ಹಿತೋಪದೇಶ. ಅಂದರೆ ಶಾರೀರಿಕ ಕರ್ಮ ನಾವು ಮಾಡಿಲ್ಲ ಅಂದರೆ ನಮ್ಮ ಶರೀರದ ಪೋಷಣೆ ಆಗೋದಿಲ್ಲ. ಈಗ ಶಾರೀರಿಕ ಕರ್ಮ ನಾವು ಮಾಡಲೇಬೇಕು. ಶರೀರ ಯಾಕೆ ನಾವು ಕಾಪಾಡ್ಕೊಳ್ಬೇಕು? ಶಾರೀರಿಕ ಕರ್ಮ ಮಾಡಿದ್ರೆ ಮಾತ್ರ ನಾವು ಶರೀರ ಕಾಪಾಡ್ಕೊಳ್ಬೋದು, ಜೀವನ ಮಾಡ್ಬೋದು. ಹಾಗಾದರೆ ಶರೀರ ಯಾಕೆ ಕಾಪಾಡ್ಕೊಳ್ಬೇಕು? ಶರೀರ ಮಾಧ್ಯಮ ಕಲು ಧರ್ಮ ಸಾಧನ. ಈ ಶರೀರದಿಂದ ನಾವು ನಮ್ಮ ಧರ್ಮ ಸಾಧನೆ ಮಾಡ್ತೇವೆ. ಧರ್ಮ ಅಂದರೆ ತುಂಬ ಬೇರೆ ಬೇರೆ ಅರ್ಥ ಇದೆ ಸಂಸ್ಕೃತದಲ್ಲಿ. ಇಲ್ಲಿ ಧರ್ಮ ಅಂದರೆ ಜೀವನದ ಗುರಿ, ಲಕ್ಷ್ಯ. ಧರ್ಮಂತೂ ಸಾಕ್ಷಾತ್ ಭಗವತ್ ಪ್ರಣೀತ, ಭಾಗವತ್ ಪುರಾಣ 6:3-19. ಅಂದರೆ ಯಾವುದು ಭಗವತ್ ಸಂಬಂಧಿನೋ ಅದೇ ನಿಜವಾದ ಧರ್ಮ. ಏನು ಹಾಗಾದರೆ ಭಗವತ್ ಸಂಬಂಧಿ ಧರ್ಮ ಅಂತಂದರೆ? ಅದಕ್ಕೆ ನಮ್ಮ ಪುರಾಣಗಳು ಹೇಳುವ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಚ್ಚ ಪುನಃ ಪುನಃ ಇದಂ ಏಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅಂದರೆ ನಮ್ಮ ಜೀವನದ ಗುರಿ ಭಗವಂತನೇ ಆಗಿರಬೇಕು. ಇದು ಸ್ಕಂದ ಪುರಾಣ, ಪದ್ಮ ಪುರಾಣ ಮತ್ತು ಲಿಂಗ ಪುರಾಣ, ಈ ಮೂರು ಪುರಾಣದಲ್ಲೂ ಇದೆ. ಅಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ನಾವು ನಮ್ಮ ದಿನನಿತ್ಯ ಕೆಲಸ ಮಾಡಬೇಕು, ನಮ್ಮದು ಆಫೀಸ್ಗೆ ಹೋಗಬೇಕು, ನಮ್ಮ ಬಿಸ್ನೆಸ್ಸು, ವಾಟ್ ಎವರ್ ಇಟ್ ಈಸ್, ಹೇಗೆ ಸಾಧ್ಯ ಇದೆಯಲ್ಲ ನಾವು ಏನು ಇಡೀ ದಿನ ದೇವ್ರ ಪೂಜೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ, ಏನು ಭಜನೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗತ್ತಾ? ಆ ಥರ ಅಲ್ಲದು ವರ್ಣಾಶ್ರಮ ಆಚಾರವತ ಪುರುಷೇಣ ಪರಕುಮಾರ್ ವಿಷ್ಣುರಾರಾಧ್ಯತೆ ಪಂಥ ನಾಣ್ಯ ತತ್ವೋಶಂ ಕಾರಣ ವಿಷ್ಣು ಪುರಾಟ್ 3:8-8. 3ನೇ ಅಧ್ಯಾಯದ 8ನೇ ಕಂಡದ 8ನೇ ಶ್ಲೋಕ. ಅಂದರೆ ನಮಗೆ ಭಗವಂತ ಕೊಟ್ಟ ಈ ಜೀವನವನ್ನು ಭಗವಂತನ ತೃಪ್ತಿಗಾಗಿ ನಾವು ಮೀಸಲಾಗಿಟ್ಟರೆ, ಅಂದರೆ ನಮ್ಮ ನಿತ್ಯ ಕೆಲಸ ನಾವು ಭಗವಂತ ಕೊಟ್ಟು ಕರ್ತವ್ಯ ಅಂತ ಮಾಡ್ಕೊಂಡು ಹೋದರೆ ಭಗವಂತ ತೃಪ್ತಿ ಪಡ್ತಾನೆ. ಹಾಗಂತ ನಾವು ಇದ್ರ ವಿರುದ್ಧವಾಗಿ ನಾವು ಆ್ಯಕ್ಚುಲಿ ಮಾಡ್ತೀವಿ. ನಾವು ನಾರ್ಮಲಿ ಅಂದ್ಕೊಳ್ತೀವಿ, ಅಯ್ಯೋ ನಾವು ಚೆನ್ನಾಗೇ ನಾವು ಮಾಡ್ತಾ ಇದ್ದೀವಲ್ಲ, ಸಂಸಾರ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಏನೂ ಸಮಸ್ಯೆ ಇಲ್ಲ. ಅಂದರೆ ನಿಜವಾಗಿ ನಮ್ಮ ಸಂತೋಷಕ್ಕಾಗಿ ನಾವು
ಬದುಕ್ತೀವಿ. ಅಲ್ಲಿ ಅವ್ರು ಹೇಳುವುದು ಏನು ಅಂದರೆ, ಭಗವಂತನ ಸಂತೋಷಕ್ಕಾಗಿ ನಾವು ಅಚ್ಚುಕಟ್ಟಾಗಿ ಸಂಸಾರ ಮಾಡಬೇಕು. ಹಾಗಂತ ಹೇಳಬಹುದು, ಸುಖಾಯ ದುಃಖ ಮೋಕ್ಷಾಯ ಸಂಕಲ್ಪ ಇಹ ಕರ್ಮಿಣ ಅಂತ ಹೇಳಿದ್ದೀರಿ ಅಂತ ಹೇಳಿದ್ದಾರೆ. ಇದರಲ್ಲಿ ನಾವು ದುಃಖದಲ್ಲಿ ಇದ್ದೇವೆ ಅಂತ ಯಾರು ಹೇಳಿದ್ದಾರೆ ನಿಮಗೆ? ನಾವು ಚೆನ್ನಾಗೇ ಇದ್ದೇವೆ, ಚೆನ್ನಾಗಿದ್ದೇವೆ ಅಂತ ಅಂದ್ಕೊಳ್ಬೇಕು, ದುಃಖ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ಆದರೆ ನಿಜವಾಗಿ ಮೂರು ತೆರನಾದ ದುಃಖ ನಮಗೆ ಇದ್ದೇ ಇದೆ. ಇದು ಹೇಗೆಂದು ನಾನು ಹೇಳ್ತೀನಿ. ಉದಾಹರಣೆಗೆ, ಈಗ ನಾವು ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದ್ಸರಿ ಅಂದರೆ ಕನಸು ಕೂಡ ಬಂದಿರಬಾರ್ದು, ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲದೆ ಹೋಗಿರುವಂಥ ನಿದ್ದೆ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ವಿ ಫೀಲ್ ವೆರಿ ವೆರಿ ಫ್ರೆಶ್. ಯಾಕೆ ಅಂದರೆ ನಾವು ಆ ನಿದ್ದೆ ಮಾಡಿರೋ ಟೈಮ್ನಲ್ಲಿ ನಮ್ಗೆ ಯಾವುದೇ ದುಃಖ ಸಿಕ್ಕಿಲ್ಲ, ಸುಖ ಸಿಕ್ಕಿಲ್ಲ, ಬಟ್ ದುಃಖ ಸಿಕ್ಕಿಲ್ಲ. ದಟ್ ಮೀನ್ಸ್ ನಮಗೆ ದುಃಖ ಇರೋದು ನಿಜ ಅಂತ. ಮೂರು ತೆರನಾದ ದುಃಖ ಇದೆ: ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ. ಆಧ್ಯಾತ್ಮಿಕ ದುಃಖ ಅಂತಂದರೆ ನಮ್ಮ ಈ ಶರೀರ ಮತ್ತು ಮನಸ್ಸಿಗೆ ಸಂಬಂಧಪಟ್ಟ ಈ ನಮ್ಮ ಶರೀರ, ಇಟ್ಸ್ ಎ ವೆರಿ ವೆರಿ ಕಾಂಪ್ಲಿಕೇಟೆಡ್ ಮಷಿನ್. ನಮ್ಮ ಶರೀರದಲ್ಲಿ ಆಲ್ಮೋಸ್ಟ್ 120 trillion ಬಾಡಿ ಸೆಲ್ಸ್ ಇವೆ. ನಮ್ಮ ದೇಹದಲ್ಲಿರೋ ನರ ಎಲ್ಲ ತೆಗೆದು ಕೂಡಿಸಿದರೆ ಆಲ್ಮೋಸ್ಟ್ 140,000 ಕಿಲೋಮೀಟರ್ಸ್ ಲೆಂತ್ ಬರುತ್ತೆ. ಒಟ್ಟು ಇಟ್ ಇಸ್ ಸಚ್ ಎ ಕಾಂಪ್ಲಿಕೇಟೆಡ್ ಮಷಿನ್. ಏನಾದರೂ ಒಂದು ಇಶ್ಯೂ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ, ದೇಹಕ್ಕೆ ಸಂಬಂಧಪಟ್ಟದ್ದು. ಏನು ಚೆನ್ನಾಗೇ ಇದ್ದೀವಿ ಯಾರೇ ಆದ್ರೂ, ನಮ್ಮ ದೇಹದಲ್ಲಿ ಎಲ್ಲ ಪಾರ್ಟು 100% ಪರ್ಫೆಕ್ಟ್ ಇದೆ ಅಂತ ಹೇಳೋಕ್ಕೆ ಚಾನ್ಸೇ ಇಲ್ಲ. ಒಂದು ವೇಳೆ ಇದ್ದಿದ್ರೂ ಹುಷಾರು ತಪ್ಪೋಕೆ ಇಷ್ಟೊತ್ತು ಬೇಡ. ಬೆಳಗ್ಗೆ ಚೆನ್ನಾಗಿರೋ ಸಾಯಂಕಾಲ ಹೊತ್ತಿಗೆ ತಲೆನೋವು ಅಂತಾರೆ, ಮರದಿ ಬೆಳಗಾಗಲೇ ಜ್ವರ ಬರುತ್ತೆ, ಸಮಥಿಂಗ್ ಒಂದಾಗ. ಇನ್ನು ಕೆಲವು ಸಾರಿ ಸ್ವಲ್ಪ ಇನ್ನೂ ಸೀರಿಯಸ್ ಅಂದರೆ ರೆಗ್ಯುಲರ್ ಮೆಡಿಕೇಷನ್ ಬೇಕಾಗುವಂಥ ಸಂದರ್ಭ, ಬ್ಲಡ್ ಪ್ರೆಷರ್ ಬಿ ಪಿ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಇದೇನೇ ಇರ್ಬೋದು. ಇದ್ರ ಬಿಟ್ಟು ಇನ್ನೂ ಇದಕ್ಕೂ ವೀಕರ್ವಾಗದ್ದು ಅಂತಂದರೆ ಮಾನಸಿಕ ರೋಗ. ಮಾನಸಿಕ ರೋಗ ಅಂದರೆ ನಾವು ಮೆಂಟಲ್ ಅಂತ ಆ ಥರ ಅಲ್ಲ, ಆ್ಯಕ್ಚುಲಿ ನಮ್ಮ ಮನಸ್ಸಿನ ಒಳಗೆ ರೋಗ ಇದ್ದೇ ಇದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಈರ್ಷ್ಯಾ, ದ್ವೇಷ. ಕಾಮ ಅಂದರೆ ಸಾಮಾನ್ಯವಾಗಿ ಸೆಕ್ಸು ಅನ್ನೋ ಇದರಲ್ಲಿ ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಕಾಮ ಅಂದರೆ ಕಾಮನ ಆಸೆ, ಡಿಸೈರ್, ಅದರಲ್ಲಿ ಸೆಕ್ಸು ಬಂದಷ್ಟೇ. ನಮ್ಮ ಮನಸ್ಸು ಇಟ್ಸ್ 24/7 ಇಟ್ ವರ್ಕ್ಸ್. ಸೊ ಹೀಗಾಗಿ ಸುಮ್ಮನೆ ಅಂತೂ ಇರಲ್ಲ, ಯಾವುದೇ ಒಂದು ಕಾಮನೆ ಅಂದರೆ ಆಸೆ ಹುಟ್ಕೊಳ್ಳುತ್ತೆ, ಆ ಕಾಮನೆ ಪೂರ್ತಿ ಸಲುವಾಗ ನಾವು ತುಂಬಾ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಮಾಡುವಾಗ ಆಗತ್ತೋ ಇಲ್ವೋ, ಆಗತ್ತೋ ಇಲ್ವೋ ಅನ್ನೋ ಒಂದು ಆಂಗ್ಸೈಟಿ, ಟೆನ್ಷನ್. ಆದಮೇಲೆ ಅಯ್ಯೋ ಇನ್ನೂ ಮಾಡಬೇಕಾಗಿತ್ತು, ಅದು ಲೋಭ. ಕಾಮ ಆದಮೇಲೆ ಲೋಭ. ಇನ್ನು ಒಂದು ವೇಳೆ ನಾವು ಮಾಡಿರೋ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿಲ್ಲ ಅಂತಂದರೆ ಆವಾಗ ಕ್ರೋಧ ಬರುತ್ತೆ, ಇಷ್ಟೊಂದು ಕಷ್ಟ ಬಿಟ್ಟರು ಇದಾಗಿಲ್ಲ. ಅದೇ ಥರ ಅದೊಂಥರ ಚಕ್ರವ್ಯೂಹದಾಗೆ ಒಂದ್ಸಲ ಸಿಕ್ಕಾಕೊಂಡ್ರೆ ಯು ಕೆನಾಟ್ ಕಮ್ ಔಟ್ ಈಸಿಲಿ. ಸೊ ಕಾಮನೆ ಈಡೇರಿದ್ರೆ ಲೋಭ, ಈಡೇರಿಲ್ಲ ಅಂದರೆ ಕ್ರೋಧ. ನೆಕ್ಸ್ಟ್ ಸ್ಟೆಪ್ಪು ಕಾಮನೆ ಈಡೇರಿದ್ರೆ ಲೋಭ ಆಗ, ನೆಕ್ಸ್ಟ್ ಮೋಹ ಸ್ಟಾರ್ಟ್ ಆಗುತ್ತೆ. ಮೋಹ ಅಂದರೆ ಇನ್ನೂ ಬೇಕು ಅನ್ನೋದು ಲೋಭ, ಗ್ರೀಡ್. ಮೋಹ ಅಂದರೆ ಲಸ್ಟ್, ಇರೋದನ್ನು ಹೆಂಗಾದ್ರೂ ಉಳಿಸ್ಕೋಬೇಕು, ಕೈ ಬಿಟ್ಟು ಹೋಗಬಾರ್ದು ಅಂತ. ಆ ಕಡೆ ಅದು ಆಗಿಲ್ಲ, ಕಾಮನೆ ಈಡೇರಿದ್ರೆ ಸಿಟ್ಟು ಬರುತ್ತೆ, ಅದಕ್ಕೂ ನೆಕ್ಸ್ಟು ಮತ್ಸರ ಬರುತ್ತೆ, ಹೊಟ್ಟೆ ಕಿಚ್ಚು, ನಮ್ಮದಾಗಿಲ್ಲ, ಉಳಿದವ್ರದ್ದಾಯಿತು. ಸೊ ಇದು ಒಂಥರ ಚಕ್ರವ್ಯೂಹದಂಗೆ ಇದು ಎಲ್ಲರಲ್ಲೂ ಇದ್ದೇ ಇರುತ್ತೆ. ಸ್ವಲ್ಪ ಪ್ರಪೋರ್ಷನೇಟ್ ಅಂದರೆ ಸ್ವಲ್ಪ ರೇಷಿಯೋ ಬೇರೆ ಬೇರೆ ಥರ ಇರ್ಬೋದು, ಬಟ್ ಪ್ರತಿಯೊಬ್ಬರಲ್ಲೂ ಇದು ಇದ್ದೇ ಇರುತ್ತೆ. ಇದಕ್ಕೂ ನೆಕ್ಸ್ಟು ಆದಿ ದೈವಿಕ ದುಃಖ. ಆದಿ ದೈವಿಕ ದುಃಖ ಅಂದರೆ ಪ್ರಕೃತಿಯಿಂದ ನಮಗೆ ಸಿಗುವಂಥ ಶಿಕ್ಷೆ. ತುಂಬ ಸೆಕೆ ಇರ್ಬೋದು, ತುಂಬ ಚಳಿ ಇರ್ಬೋದು, ಸುನಾಮಿ, ಭೂಕಂಪ, ಮಳೆ, ಬಿರುಗಾಳಿ. ಈಗ ಚೆನ್ನೈನಲ್ಲಿ ಎಷ್ಟೊಂದು ಜನ ಸಫರ್ ಆದರು, ಹೋದ ವರ್ಷ ನೇಪಾಳದಲ್ಲಿ ಎಷ್ಟೊಂದು ಜನ ಭೂಕಂಪದಿಂದ ಆಗ್ತಿರೋದು. ಅಥವಾ ಪ್ರಕೃತಿಯಿಂದ ನಮಗೆ ಸಿಗುವಂಥ ಶಿಕ್ಷೆ. ಇದಕ್ಕೂ ನೆಕ್ಸ್ಟು ಆದಿ ಭೌತಿಕ ದುಃಖ ಅಂದರೆ ಉಳಿದ ಜೀವಿಗಳು ನಮಗೆ ತೊಂದರೆ ಕೊಡೋದು. ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸೇ ಇರ್ಬೋದು, ನೆರೆ ಮನೆಯವರು ಇರ್ಬೋದು, ಬಾಸ್ ಇರ್ಬೋದು, ಕಲೀಗ್ ಇರ್ಬೋದು, ಕ್ಲಾಸ್ಮೇಟ್ಸ್ ಇರ್ಬೋದು, ಫ್ರೆಂಡ್ಸು, ಓಕೆ, ನೇಬರರ್ಸ್ ಇರ್ಬೋದು, ಯಾರು. ಈ ಮೂರು ದುಃಖ ಇರೋದಂತ ಸತ್ಯ. ಹಾಗಾದರೆ ಈ ದುಃಖಕ್ಕೆ ಪರಿಹಾರ ಏನು? ಪರಿಹಾರ ನಾವು ಕಂಡು ಹಿಡ್ಕೊಳ್ಬೇಕು ಅಂತಂದರೆ ಅದಕ್ಕೆ
ಕಾರಣ ಏನು ಸಮಸ್ಯೆಗೆ ಅಂತ ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಸಮಸ್ಯೆಗೆ ಕಾರಣ ಏನು ಅಂತ ಅರ್ಥ ಆದರೆ ಆವಾಗ ನಾವು ಪರಿಹಾರವನ್ನು ಕಂಡುಹಿಡಿಯಬಹುದು. ಅಜ್ಞಾನಮೇವ ಸಹಿ ಮೂಲ ಕಾರಣ. ಇದೆಲ್ಲ ಸಮಸ್ಯೆಗೆ ಮೂಲ ಕಾರಣ ಅಜ್ಞಾನ ಅಂತ. ಹಾಗಾದ್ರೆ ನಾವು ಅಜ್ಞಾನ ಕಳ್ಕೊಂಡ್ರೆ ಈ ಸಮಸ್ಯೆ ಎಲ್ಲ ಹೇಗೆ ಹೋಗುತ್ತೆ? ತೇಷಾಂ ನಿತ್ಯಾಭಯುಕ್ತಾನಾಂ ಯೋಗಕ್ಷೇಮ ವಾಹಾಮ್ಯಹಂ. ಭಗವದ್ಗೀತಾ 9ನೇ ಅಧ್ಯಾಯದ 22ನೇ ಶ್ಲೋಕ. ಭಗವಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾನೆ, ಯಾರು ಸರಿಯಾದ ಜ್ಞಾನ ಪಡ್ಕೊಂಡು ಅಜ್ಞಾನವನ್ನು ಕಳ್ಕೊಂಡು ಪಡೆದ ಜ್ಞಾನದ ಪ್ರಕಾರ ಜೀವನ ಮಾಡ್ತಾರೋ ಅವನು ತಾನು ನೋಡ್ಕೊಳ್ತೀನಿ. ಐ ವಿಲ್ ಟೇಕ್ ಕೇರ್ ಆಫ್ ದಿಮ್. ಕೌಂತೇಯ ಪ್ರತಿಜಾನೀಹಿ ನ ಮೇ ಭಕ್ತ ಪ್ರಣಶ್ಯತಿ. ಭಗವದ್ಗೀತಾ 9ನೇ ಅಧ್ಯಾಯದ 31ನೇ ಶ್ಲೋಕ. ನಾನು ನಂಬಿದವರು ನಾನು ಕೈ ಬಿಡೋಲ್ಲ, ಐ ವಿಲ್ ಟೇಕ್ ಕೇರ್ ಆಫ್ ದಿಮ್. ಹಾಗಾದರೆ ಈ ಜನ್ಮ ಮುಗಿದ ಮೇಲೆ ಏನು? ಹಾಗಾದರೆ ಈ ಜನ್ಮದಲ್ಲಿ ಓಕೆ, ಹಿ ವಿಲ್ ಟೇಕ್ ಕೇರ್, ಬಟ್ ವಾಟ್ ನೆಕ್ಸ್ಟ್? ತದ್ ಯದ್ ಗತ್ವಾ ನ ನಿವರ್ತಂತೆ ತದ್ ದಾಮಂ ಪರಮಂ. ಭಗವದ್ಗೀತಾ 15ನೇ ಅಧ್ಯಾಯದ 6ನೇ ಶ್ಲೋಕ. ಅಂದರೆ ಈ ಜನ್ಮ ಮುಗಿದ ಮೇಲೆ ನನ್ನ ಲೋಕಕ್ಕೆ ಬರ್ತಾರೆ ಅವರು ಅಂತ ಜೀವಿಗಳು. ನೀವು ಹೇಳ್ಬೋದು ನಮಗಿಲ್ಲ, ನಮ್ಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ, ಯಾರು ನೋಡಿದ್ದಾರೆ, ಯಾರು ಹಳೆ ಕಾಲದಲ್ಲಿ ಏನೋ ಬರೆದಿದ್ದಾರೆ. ಇನ್ಫ್ಯಾಕ್ಟ್ ಮುಂದೆ ಯಾವಾಗಾದ್ರು ಅದನ್ನು ನಾನು ಹೇಳ್ತೀನಿ. ಸೈನ್ಸ್ನಲ್ಲಿ ಕಂಡುಹಿಡಿದಿರೋ ಎಷ್ಟೋ ಇನ್ವೆಂಟ್ ಮಾಡೋ ಎಷ್ಟೋ ವಿಷಯನ ನಮ್ಮ ವೇದ ಮತ್ತು ತುಂಬ ಮೊದಲೇ ಹೇಳಿದೆ. ಬೇರೆ ಏನು ಬೇಡ. ಈಗ ಆಲ್ಬರ್ಟ್ ಐನ್ಸ್ಟೀನ್ ಒಂದು ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ತಗೊಳ್ಳೋಣ. ವಾಟ್ ಇಟ್ ಸೇಸ್, ಎನರ್ಜಿ ಕ್ಯಾನ್ ಐದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್, ಇಟ್ ಕ್ಯಾನ್ ಓನ್ಲಿ ಬಿ ಟ್ರಾನ್ಸ್ಫಾರ್ಮ್ಡ್ ಫ್ರಾಮ್ ಒನ್ ಫಾರ್ಮ್ ಟು ಅನದರ್. ಈ ನಮ್ಮ ಬದುಕಿರುವಾಗ ನಮ್ಮ ದೇಹದಲ್ಲಿ ಚೇತನ ಶಕ್ತಿ ಅಂತ ಇದೆ. ಹೀಗಾಗಿ ಬದುಕೊಂಡಿರುವಾಗ ಜನ ಓಡಾಡ್ತಾರೆ. ಒಂದ್ಸರಿ ಆ ಚೇತನ ಶಕ್ತಿ ಬಿಟ್ಟು ಹೋದ ಮೇಲೆ ದೇಹ ಓಡಾಡಲ್ಲ, ಶವ ಸಂಸ್ಕಾರ ನಾವು ಮಾಡ್ತೀವಿ. ಹಾಗಾದರೆ ಆ ಶಕ್ತಿ ಇವನ್ ಆಸ್ ಪರ್ ಆಲ್ಬರ್ಟ್ ಐನ್ಸ್ಟೈನ್ ಇಟ್ ಹ್ಯಾಸ್ ಟು ಬಿ ದೇರ್, ಇಟ್ ಕ್ಯಾನ್ ನಾಟ್ ಬಿ ಡಿಸ್ಟ್ರಾಯ್. ಸೊ ಇದು ನಮ್ಮ ಇದ್ರ ಮೊದಲೇ ತುಂಬ ಮೊದಲೇ ಹೇಳಿದ್ದಾರೆ. ಈ ಥರ ತುಂಬ ಇದೆ. ಆಮೇಲೆ ಸೈನ್ಸ್ಗೆ ಹಾಗೇನಿಸಲ್ಲ, ಬಟ್ ವೇದ ಈಸ್ ಒಥೆಂಟಿಕ್ ಫಾರ್ ಅಸ್. ಸೊ ಯದ್ ಗತ್ವಾ ನ ನಿವರ್ತಂತೆ ತದ್ದಾಮಂ ಪರಮಂ ಮಮ ಅಂತ ಭಗವಂತ ಹೇಳುತ್ತಾರೆ. ಭಗವಂತ ಸರಿ, ಭಗವಂತ ಲೋಕಕ್ಕೆ ಹೋದ್ರೆ ನಾವು ಎಷ್ಟು ದಿನ ಇರ್ತೀವಿ ಅಲ್ಲಿ? ಒಂದು ವಾರನೋ, ಒಂದು ತಿಂಗಳನೋ, ಒಂದು ವರ್ಷನೋ, 10 ವರ್ಷನೋ, 100 ವರ್ಷನೋ, 1000 ವರ್ಷನೋ? ಸದಾ ಪಶ್ಯಂತಿ ಸೂರಯ ತದ್ ವಿಷ್ಣು ಪರಮಂ ಪದಂ. ಅನಂತ ಕಾಲದ ತನಕ ನಾವು ಭಗವಂತ ಲೋಕದಲ್ಲಿ ಉಳಿತೀವಿ. ಅದ್ರಿಂದ ನಮಗೇನು ಬೆನಿಫಿಟ್ಟು? ಇಲ್ಲಿ ನಮ್ಗೆ ಈ ಸಿಗ್ತಾ ಇರುವಂಥ ಈ ಮೂರು ದುಃಖ ಏನಿದೆಯಲ್ಲ, ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ದುಃಖ, ನಮ್ಗೆ ಯಾವುದು ಸಿಗೋದಿಲ್ಲ. ವಿಲ್ ಪರ್ಮನೆಂಟ್ಲಿ ಸೆಟಲ್ ಡೌನ್ ಇನ್ ಗಾಡ್ಸ್ ಹೆವೆನ್. ಹಾಗಂತ ಯಾರು ಹೇಳ್ಬೋದು ಅಯ್ಯೋ ಹೌದ ತದ್ ವಿಷ್ಣು ಪರಮಂ ಪದಂ ಅಂತ ಹೇಳಿದ್ದಾರೆ, ನಾವು ವಿಷ್ಣು ಭಕ್ತರಲ್ಲ, ನಾವು ಶಿವನ ಭಕ್ತರು. ಶಿವ ವಿಷ್ಣು ದೇವಿ ಎಲ್ಲ ದೇವರೆಲ್ಲ ಒಂದೇ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮು ಜನ ತಾವು ಫಾಲೋ ಮಾಡೋ ಕೆಲವು ಸಂಪ್ರದಾಯ ಪದ್ಧತಿ ಪ್ರಕಾರ ಇದು ಮಾತ್ರ ದೇವರು, ಅವರಲ್ಲ ಅವರು, ಆ ಥರ ಕನ್ಫ್ಯೂಷನ್ ಮಾಡ್ಕೊಂಡಿದ್ದಾರೆ. ಆ್ಯಕ್ಚುಲಿ ಆ ಥರ ಇಲ್ಲ. ಏಕಂ ಏವ ಅದ್ವಿತೀಯಂ ಬ್ರಹ್ಮ. ಇದು ಛಾಂದೋಗ್ಯ ಉಪನಿಷತ್ತು ಮಂತ್ರ 6ನೇ ಪ್ರಪಾಠಕದ 2ನೇ ಅಧ್ಯಾಯದ 1ನೇ ಮಂತ್ರ. ಈ ಉಪನಿಷತ್ತೆಲ್ಲ ವೇದ ಉತ್ತರ ಭಾಗ, ತುಂಬ ಇಂಪಾರ್ಟೆಂಟ್. ವೇದಲ್ಲೆಲ್ಲದೂ ಇಂಪಾರ್ಟೆಂಟು, ಸೊ ಉಪನಿಷತ್ತು ಇನ್ನ ಇಂಪಾರ್ಟೆಂಟ್. ಅಂದರೆ ದೇವರು ಒಬ್ಬರೇ. ಏಕಂ ಸತ್ ವಿಪ್ರಾಹ ಬಹುದಾ ವದಂತಿ ಋಗ್ವೇದ. ದೇವರು ಒಬ್ಬನೇ, ಅದನ್ನು ಜನ ಬೇರೆ ಬೇರೆ ಹೆಸರಿನ ಕರೀತಾರೆ. ಏಕಂ ಸಂತಂ ಬಹುದಾ ಕಲ್ಪಯಂತಿ ಋಗ್ವೇದ. ಇದು ಈ ಮಂತ್ರನೂ ಹೇಳುತ್ತೆ, ದೇವರು ಒಬ್ಬನೇ, ಬೇರೆ ಬೇರೆ ಇದರಿಂದ ಅದನ್ನು ಕರೀತಾರೆ. ಶರಾತ್ಮಾನ ಅಧೀಶತೆ ಏಕದೇವ. ಶ್ವೇತಾಶ್ವತರು ಉಪನಿಷತ್ 1ನೇ ಅಧ್ಯಾಯದ 10ನೇ ಮಂತ್ರ. ಇದು ನಾರದ ಪರಿವ್ರಾಜಕ ಉಪನಿಷತ್ನಲ್ಲೂ ಇದೆ, 9ನೇ ಅಧ್ಯಾಯದ 9ನೇ ಮಂತ್ರ. ಕ್ಷರ ಅಂದರೆ ಈ ಜಗತ್ತು, ಅಕ್ಷರ ಅಂದರೆ ಎಲ್ಲ ಆತ್ಮಗಳು. ಈಶತೆ ಏಕದೇವ, ಒಬ್ಬ ದೇವ ಅವರ ಮೇಲೆ ಶಾಸನ ಮಾಡ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಶ್ವೇತಾಶ್ವತರು ಉಪನಿಷತ್ 6ನೇ ಅಧ್ಯಾಯದ 14ನೇ ಮಂತ್ರ. ಗೋಪಾಲ ತಾಪನೀಯ ಉಪನಿಷತ್ತಲ್ಲೂ ಈ ಮಂತ್ರ ಇದೆ, 1ನೇ ಅಧ್ಯಾಯದ 18ನೇ ಮಂತ್ರ. ಅಷ್ಟು. ಈಗ ಭಗವಾನ್ ಒಬ್ಬನೇ. ನಾವೀಗ ವಿಷ್ಣು ಶಿವ ದೇವ್ ಆ ಕನ್ಫ್ಯೂಷನ್ಗೆ ಇದು ಮಾಡ್ಕೊಳ್ಳೋದು ಬೇಡ. ಇನ್ಫ್ಯಾಕ್ಟ್ ಭಾಗವತ್ ಪುರಾಣದಲ್ಲಿ ಭಗವಾನ್ ವಿಷ್ಣು ಹೇಳ್ತಾನೆ, ಅಹಂ ಬ್ರಹ್ಮಾಚ ಶರ್ವಶ್ಚ ಜಗತ ಕಾರಣ ಪರಂ
ಆತ್ಮೇಶ್ವರ ಉಪದೃಷ್ಟ ಸ್ವಯಂ ಋಕ್ ಅವಿಶೇಷಣ ನಾಲ್ಕನೇ ಸ್ಕಂದದ ಏಳನೇ ಅಧ್ಯಾಯದ ಐವತ್ತನೇ ಶ್ಲೋಕ. ಭಗವಾನ್ ವಿಷ್ಣು ಹೇಳ್ತಾನೆ, ತಾನು ಅಂದರೆ ವಿಷ್ಣು, ಶರ್ವ ಶರ್ವ ಅಂದರೆ ಭಗವಾನ್ ಶಿವ, ಬ್ರಹ್ಮ ಚತುರ್ಮುಖ ಬ್ರಹ್ಮ, ನಾವು ಮೂರು ಒಬ್ಬರೇನೆ ನಾವು. ಮತ್ತು ಅದು ಹೇಳ್ತಾನೆ, ತ್ರಯಾಣಾಂ ಏಕ ಭಾವಾನಾಂ ಯೋ ನ ಪಶ್ಯತಿ ವೈವಿಧಂ ಸರ್ವಭೂತಾತ್ಮನಾಂ ಬ್ರಹ್ಮ ಸ ಶಾಂತಿಂ ಅಧಿಗಚ್ಚತಿ. ನಾಲ್ಕನೇ ಸ್ಕಂದ ಏಳನೇ ಅಧ್ಯಾಯದ ಐವತ್ನಾಲ್ಕನೇ ಶ್ಲೋಕ ಭಾಗವತ. ವಿಷ್ಣುವಲ್ಲೇ ಮುಂದುವರೆದು ಹೇಳ್ತಾನೆ, ನಾವೆಲ್ಲರಲ್ಲೂ ಇದ್ದೀವಿ, ನಾವು ಮೂರು ಒಬ್ಬರೇ, ನಾವು ಬೇರೆ ಬೇರೆ ಅಲ್ಲ ಅಂತ ಯಾರು ಇದನ್ನು ಅರ್ಥ ಮಾಡ್ಕೊಳ್ತಾನೋ ಸ ಶಾಂತಿ ಬದಿ ಗಚ್ಚತಿ, ಶಾಂತ ಆಗ್ತಾನೆ ಅವನು. ಆ ದೇವರು ದೊಡ್ಡ, ಈ ದೇವರು ಕಣ್ಣವನು, ನಮ್ಮ ಸಂಪ್ರದಾಯ ಮೇಲೆ ಅವ್ರದ್ದು ಕಡಿಮೆ, ಆ ಥರ ಆರ್ಗ್ಯುಮೆಂಟ್ಸ್ಗೆ ಹೋಗೋದಿಲ್ಲ. ಯು ವಿಲ್ ನಾಟ್ ವೇಸ್ಟ್ ಹಿಸ್ ಟೈಮ್. ಸೊ ನಾವು ಭಗವಂತನ ಸರಿಯಾದ ಜ್ಞಾನ ಪಡ್ಕೊಂಡು ಸಾಧನೆ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ತೀವಿ, ಇರ್ತೀವಿ ಈ ಜನ್ಮ ಮುಗಿದ ಮೇಲೆ. ಸರಿ, ಆದರೆ ಹೇಳ್ಬೋದು ಅದೆಲ್ಲ ಸರಿ, ನಮಗೆ ಆಧ್ಯಾತ್ಮಿಕ ದುಃಖ, ಆದಿ ದೈವಿಕ ದುಃಖ, ಆದಿ ಭೌತಿಕ ದುಃಖ, ಇದನ್ನೆಲ್ಲ ನಾವು ಮೊದಲು ಎಲ್ಲ ನಾವು ಮ್ಯಾನೇಜ್ ಮಾಡಿದ್ದೀವಿ, ಹ್ಯಾಂಡಲ್ ಮಾಡಿದ್ದೀವಿ, ಈಗಲೂ ನಾವು ಹಾಗೆ ಮ್ಯಾನೇಜ್ ಮಾಡ್ತೀವಿ. ನಮಗೆ ಯಾಕೆ ಈ ಸ್ಪಿರಿಚುವ್ಯಾಲಿಟಿ ಇದು ಅದು ಇದೆಲ್ಲ, ನಮ್ಗೆ ಯಾಕೆ ಯು ವಿಲ್ ಮ್ಯಾನೇಜ್ ಅಂತ ಹೇಳ್ಬೋದು. ಏನಾಗುತ್ತೆ ಆವಾಗ, ಈ ಹಚ್ಚೇದ ವೇದಿ ದತ ಸತ್ಯಂ ಅಸ್ತಿ ನಚೇದಿಹ ವೇದಿ ಮಹತಿ ವಿನಸ್ತಿ ಕೇನೋಪನಿಷತ್ ಎರಡನೇ ಕಂಡದ ಐದನೇ ಮಂತ್ರ. ಇದು ಹೇಳುತ್ತೆ ನೋಡಿ, ನೀವು ಈ ಥರ ಉಡಾಫೆ ಮಾಡುವಂಗಿಲ್ಲ. ಈ ಜನ್ಮದಲ್ಲಿ ನೀವು ಒಂದು ಮನುಷ್ಯರಾಗಿರುವಾಗ ಇದನ್ನು ಈ ಸಾಧನೆ ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ಮಹಾ ಹಾನಿ ಸಂಭವಿಸುತ್ತೆ. ಏನು ಹಾನಿ ಸಂಭವಿಸುತ್ತೆ ಅಂತ ಕೇಳಿದ್ರೆ, ಇದಕ್ಕೆ ಕೇನೋಪನಿಷತ್ತಲ್ಲ ಕಠೋಪನಿಷತ್ ಉತ್ತರ ಕೊಡುತ್ತೆ, ನನಗೆ ಗೊತ್ತು, ನಾನು ಹೇಳ್ತೀನಿ. ಇಹ ಚೇ ದಕ್ಷಕ್ ಬೋಧು ಪ್ರಾಕ್ ಶರೀರಸ್ಯ ವಿಶ್ರಸ ತಥಾ ಸರ್ಗೇಶು ಲೋಕೇಶು ಶರೀರತ್ವಾಯ ಕಲ್ಪತೆ. ಎರಡನೇ ಅಧ್ಯಾಯದ ಮೂರನೇ ಕಂಡ ನಾಲ್ಕನೇ ಮಂತ್ರ ಕಠೋಪನಿಷತ್. ಅಂದರೆ ಸರ್ಗೇಶು, ಸರ್ಗೇಶು ಅಂದರೆ ಸ್ವರ್ಗ ಅಲ್ಲ, ಸರ್ಗ ಅಂದರೆ ಕಲ್ಪ. 432,000 ಕಲಿಯುಗ ಡ್ಯುರೇಷನ್ನು, 864,000 ದ್ವಾಪರಾಯುಗ, 1796,000 ತ್ರೇತಾಯುಗ, 1728,000 ವರ್ಷ ಸತ್ಯಯುಗ ಅಥವಾ ಕೃತಯುಗ. ಈ ನಾಲ್ಕು ಯುಗ ಸೇರಿಸಿದರೆ ಅದಕ್ಕೊಂದು ಚತುರ್ಯುಗ ಅಥವಾ ಒಂದು ಮಹಾನ್ ಯುಗ ಅಂತ ಹೇಳ್ತಾರೆ. 43,20,000 ವರ್ಷ ಈ ಚತುರ್ಯುಗ 71 ರಿಪೀಟ್ ಆದರೆ ಅದಕ್ಕೆ ಒಂದು ಮನ್ವಂತರ ಅಂತ ಹೇಳ್ತಾರೆ. 30,67,20,000 ವರ್ಷ ಈ ಮನ್ವಂತರ 14 ರಿಪೀಟ್ ಆದರೆ ಅದಕ್ಕೆ ಒಂದು ಸರ್ಗ ಅಥವಾ ಒಂದು ಕಲ್ಪ ಅಂತ ಹೇಳ್ತಾರೆ. ಅಂದರೆ 429,40,80,000 ವರ್ಷ. ಸೊ ಈ ಕಠೋಪನಿಷತ್ನ ಮಂತ್ರ ಹೇಳಕ್ಕೆ ಸರ್ಗೇಶು ಅಂದರೆ ಒಂದು ಸರ್ಗನೂ ಅಲ್ಲ, ಒಂದಕ್ಕಿಂತ ಜಾಸ್ತಿ, ಅಷ್ಟೊಂದು ದೀರ್ಘಾವಧಿ ತನಕ, ಅಷ್ಟೊಂದು ಟೈಮ್ ತನಕ ನೀವು ಇಲ್ಲಿ ಮನುಷ್ಯರ ಹುಟ್ಟೋಲ್ಲ. ಇವಾಗ ಏನಾಗಿ ಹುಡ್ತೀವಿ ಹಾಗಾದರೆ, ಜಲಜ ನವಲಕ್ಷಾಣಿ ಸ್ಥಾವರ ಲಕ್ಷ ವಿಂಶತಿ ಕ್ರಮಯೋ ರುದ್ರ ಸಾಖ್ಯಕ ಪಕ್ಷೀಣಾಂ ದಶಲಕ್ಷಣ 30,00,000 ಪಶವ 40,00,000 ಮಾನುಷ ಪದ್ಮಪುರಾಣ. ಒಟ್ಟು 84,00,000 ಥರದ ಜೀವಿಗಳಿದ್ದಾರೆ, ಅದರಲ್ಲಿ ಮನುಷ್ಯರ ಜಾತಿ ಆ ಕೆಟಗರಿಗೆ ಬಿಲಾಂಗ್ ಅಂದರೆ 400,000. ಜಲಜ ನವಲಕ್ಷಾಣಿ ಅಂದರೆ 900,000 ಜಲಚರ ಪ್ರಾಣಿಗಳು, 1,00,000 ಥರದ ಪಕ್ಷಿಗಳು, 1,100,000 ಈ ಹಾವು ಚೇಳು ಆ ಥರದ್ದು, ಆಮೇಲೆ 20,00,000 ಸಸ್ಯ, 30,00,000 ಪಶುಗಳು ಪ್ರಾಣಿಗಳು, 400,000 ಮನುಷ್ಯ, 84,00,000. ಸೊ ನಾವು ಮನುಷ್ಯರಾಗುತ್ತಲ್ಲ, ಇದಾಗಿ ಹುಟ್ಟಿದ್ದೀವಿ, ಪ್ರಾಣಿಯಾಗಿ ಹುಟ್ಟಬಹುದು, ಸಸ್ಯಾಗಿ ಹುಟ್ಟಬಹುದು, ಅಥವಾ ಅಂತೂ ಮನುಷ್ಯರಾಗಂತೂ ಹುಟ್ಟಲ್ಲ, ಬೇರೆ ಥರದ ಉಳಿದು 84,00,000 ಇದರಲ್ಲಿ ಮನುಷ್ಯ ಜನ್ಮವನ್ನು ಬಿಟ್ಟು ಬೇರೆ ಥರದ ಇದು ಸಿಗುತ್ತೆ. ಹಾಗಂತ ನಾವು ಹೇಳ್ಬೋದು, ಇಲ್ಲ ನಾವು ಪಶುನೋ ಪಕ್ಷಿನೋ ಪ್ರಾಣಿನೋ ಆದಾಗ ಆವಾಗ ನಾವು ಸರಿಯಾದ ಜ್ಞಾನ ಪಡ್ಕೊಂಡು ಸಾಧನೆ ಮಾಡ್ತೀವಿ ಅಂತ. ನಮಾನುಷ್ಯಂ ವಿನಾನ್ಯತ್ರ ತತ್ವಜ್ಞಾನಂತೂ ಲಭ್ಯತೆ ಗರುಡ ಪುರಾಣ. ಮನುಷ್ಯರ ಜನ್ಮದಲ್ಲಿ ಮಾತ್ರ ಈ ನಾಲೆಜ್ ಅಥವಾ ಈ ಜ್ಞಾನ ಪಡ್ಕೊಂಡು ಸಾಧನೆ ಮಾಡಿ ಪರಿಪೂರ್ಣತೆ ಪಡಿಬಹುದು, ಉಳಿದ ಜನ್ಮದಲ್ಲಿ ಆಗೋದಿಲ್ಲ. ಹೀಗಾಗಿ
ಜನ್ಮಾಂತರ ಸಹಸ್ರೇಷ್ಠು ಮನುಷ್ಯತ್ವ ಹಿ ದುರ್ಲಭಂ ಭಾಗವತ್ ಪುರಾಣ. ಮನುಷ್ಯ ಜನ್ಮ ಸಿಗುವುದೇ ಅಷ್ಟೊಂದು ಪುಣ್ಯಕರವಾದ ಭಾಗ್ಯದ ಆ್ಯಕ್ಚುಲಿ ವಿ ಆರ್ ವೆರಿ ವೆರಿ ಫಾರ್ಚುನೇಟ್ ದಟ್ ವಿ ಆರ್ ಇನ್ ಹ್ಯೂಮನ್ ಫಾರ್ಮ್. ಸೊ ಹೀಗಾಗಿ ಈ ಜನ್ಮ ಸಾರ್ಥಕ ಮಾಡಿಕೊಳ್ಬೇಕು ಅಂತ. ಹಾಗಂತ ನಾನು ಅದು ಹೇಳ್ತೀನಿ, ನನಗೆ ಏನೋ ನನ್ನ ಗುರು ಗ್ರೇಟ್ ಸೈಂಟ್ ಫ್ರಾಮ್ ವೃಂದಾವನ್ ವೃಂದಾವನ್ ಹಿ ಟಾಟ್ ಮಿ, ಬಟ್ ಹಿ ಆರ್ ಗಿವನ್ ಮಿ ವೆರಿ ಗುಡ್ ಪರ್ಫೆಕ್ಟ್ ಥಿಯೋರಿಟಿಕಲ್ ನಾಲೆಜ್, ಬಟ್ ನನಗೆ ಪ್ರಾಕ್ಟಿಕಲಿ ನನಗೆ ಸುಮ್ಮಟ್ಟಿಗೆ ಐ ಆಮ್ ನಾಟ್ ಎಟ್ ಪರ್ಫೆಕ್ಟ್ ಅಂದರೆ ಇಂಪ್ಲಿಮೆಂಟೇಷನ್ನಲ್ಲಿ ನನಗಿನ್ನೂ ಪರ್ಫೆಕ್ಷನ್ ಸಿಕ್ಕಿಲ್ಲ, ಇನ್ನೂ ಸಿದ್ಧಾವಸ್ಥೆ ತಲುಪಿಲ್ಲ, ಸಾಧನಾವಸ್ಥೆಗಳಿದೆ, ಯಾ ಇನ್ನೂ ನನ್ನಲ್ಲಿ ಎಷ್ಟೋ ದೋಷ ಇದೆ, ನಾನಿನ್ನು ಪರ್ಫೆಕ್ಟು ಮಹಾನ್ ಅಂತ ತಿಳ್ಕೊಳ್ಬೇಡಿ. ಮುಂದಿನ ನೆಕ್ಸ್ಟ್ ಇದರಲ್ಲಿ ಐ ವಿಲ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್. ಹರೇ ಕೃಷ್ಣ ರಾಧೇಶ್ಯಾಮ್.